ಸಿ ಜೀವನದಲ್ಲಿ 21 ವರ್ಷ ಸಿನಿಮಾ ಜರ್ನಿ ಅಂತ ಬಂದರೆ ಸಿನಿಮಾ ಜರ್ನಿ ಶುರುವಾದಾಗಿಂದ ಸೀರಿಯಲ್ಗಳಿಂದ ಸಿನಿಮಾ ಮಾಡ್ತಾ ಬರೋ ಹಂತಗಳಲ್ಲಿ ಸಾಕಷ್ಟು ವ್ಯಕ್ತಿಗಳ ಜೊತೆ ವ್ಯವಹರಿಸಬೇಕಾಗಿರುತ್ತೆ, ಕೆಲಸ ಮಾಡಬೇಕಾಗಿರುತ್ತೆ. ಆಗ ಆಗುವ ಮೋಸಗಳಿರಬಹುದು ಅಥವಾ ಬೇರೆಯವ್ರಿಗಾದ ಮೋಸಗಳಿರಬಹುದು, ಒಂದನ್ನೊಂದು ಗಂಟೆಗಟ್ಟಲೆ ಮಾತಾಡ್ಬೋದು, ಫೇಸ್ಬುಕ್ ಲೈವ್ಗಳು ಮಾಡ್ಬೋದು, ಅದರಿಂದ ಅದು ಉತ್ಸಾಹ ಇಲ್ಲದಿಂದ ಮಾಡ್ತಾ ಇಲ್ಲ, ಯೂಟ್ಯೂಬ್ ಚಾನಲ್ಲೇ ಮಾಡ್ಬೋದು, ಮಾಡ್ತಾ ಇಲ್ಲ. ಅದನ್ನು ಕೆಲವು ಹುಳುಗಳಾಗಿ ಬಂದು ಹೋಗುತ್ತೆ, ಓ ಹೀಗೂ ಇದೆ ಪ್ರಪಂಚ, ಹುಷಾರಾಗಿದೆ ಅಂತ ಹೇಳಿ ಅಂತ ಆ ಥರ ಅಂತ. ಕೆಲವರಿಗೆ ಸಿನಿಮಾ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಅವ್ರು ನನಗೆ ಹರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳಿದ್ರೆ, ಆ ತರ ಕಂಟೆಂಟ್ ಉದ್ದೇಶಪೂರ್ವಕ ಹೌದು 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 ಸರ್. ನಾವು ಸತ್ಯವಾಗಿದ್ರೆ, ಪ್ರಾಮಾಣಿಕವಾಗಿದ್ರೆ, ನಾವು ಹೇಳೋದನ್ನು ಹೇಳ್ಬಿಟ್ಟು ಸಾಯ್ಬೇಕು ಸರ್. ಒಳಗೆ ಇಟ್ಕೊಂಡು ಸತ್ತರೆ ಸತ್ತ ಮೇಲೆ ಏನೂ ಇಲ್ಲ ಸರ್, ನನ್ನ ಪ್ರಕಾರ ಸತ್ತ ಮೇಲೆ ಏನೂ ಇಲ್ಲ. 4 ಕೋಟಿ ವರ್ಷಗಳಿಂದ ಈ ಸೃಷ್ಟಿ ಇದೆ ಅನ್ನೋದಾದ್ರೆ, ಇದೊಂದು ಬೇರೆ ಅನ್ಯಗ್ರಹದಲ್ಲಿ ಜೀವಿಗಳಿದ್ದಾರೆ ಅಂತಂದ್ರೆ ಅವ್ರು ಯಾವ ಧರ್ಮ ಅಂತ ಹೇಳೋಣ? ಅವ್ರು ಕಮ್ಯುನಿಕೇಟ್ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ಇದೀವಿ ನಾವು. ಅವ್ರು ಬಂದ್ರೆ ಕೂತ್ಕೊಂಡು ಮಾತಾಡ್ಸೋಕ್ಕಾಗಲ್ಲ, ಅವ್ರ ಕಂಡ್ರೆ ಹೆದರ್ಬೇಕಂತ ಪರಿಸ್ಥಿತಿಲಿ ಇದೀವಿ. ನಮ್ಮ ವಾದಗಳು ಬೇರೆ, ಈ ಆಸ್ತಿಕ ವಾದವನ ಮೇಲೆ ಹೇರಿಕೆ ಮಾಡಿ ಅದರಿಂದ ಏನೋ 1000 ನಡೆದಿದೆ, ನಾನು ಅದು ಯಾವ ವಾದಗಳನ್ನೂ ನಾನು ತರಕ್ಕೆ ಹೋಗಲ್ಲ. ಅವ್ರು ಹರಿಟ ಆದ್ರೆ ಅಂತ ನನ್ನ 2 ಥರ ಸರ್. ಒಂದು, ನನ್ನ ಸಿನಿಮಾ ಮಾಡಿದಾಗ ಎಂಟರ್ಟೈನ್ಮೆಂಟ್ ಮೂಲೋದ್ದೇಶವಾಗಿರುತ್ತೆ. ಹಿಂದಿನ ಲೇಯರ್ಗಳಲ್ಲಿ ಮೆಸೇಜು ಇರುತ್ತೆ, ವಿಚಾರ ಇರುತ್ತೆ, ಚಿಂತನೆ ಇರುತ್ತೆ. ಹಾಗಾಗಿ ನಾವು 50 ಸತಿ ನೋಡಿದ್ದೀವಿ ಅಂತ ಹೇಳಿದ್ದಾರೆ, 100 ಸತಿ ನೋಡಿದ್ದೀವಿ ಅಂದರೆ ಮಠನ ತುಂಬ ಅಪರೂಪದ ಸರ್ಟಿಫಿಕೇಟ್ಸ್ ಅದು. ಕೆಲವರು ಡೈರೆಕ್ಟ್ ಸ್ಪೀಚ್ ತುಂಬ ಇಷ್ಟ ಆಯ್ತು, ನಾನು ತುಂಬ ಇಷ್ಟ ಆಯ್ತು ಸರ್, ಅರ್ಥ ಆಗಿಲ್ಲ ಸರ್ ನಮ್ಗೆ, ಅದರಲ್ಲಿ ಏನು ಹೇಳಿಕೊಟ್ಟಿದ್ದೀರಿ ಅಂತ ಹೇಳಿದವರಿದ್ದಾರೆ. 2ನೇ ಸಲ ನಮ್ಮ ಡಾಕ್ಟರ್ ಕಿಶೋರ್ ಅಂತ ಹೇಳಿ, ಕರ್ನಾಟಕ ಭಾರತದ 17 ಆಯುರ್ವೇದ ತಜ್ಞರಲ್ಲಿ ಒಬ್ಬರು, ಪ್ರಣಬ್ ಮುಖರ್ಜಿ ಅವರಿಗೆ ಔಷಧಿ ಕೊಟ್ಟಿರೋರು ಇವರು. ಸರ್ ನಮಸ್ಕಾರ, ಒಂದು ಪರಿಚಯ ಮಾಡ್ಕೊಳ್ಳಿ. ಡಾಕ್ಟರ್ ಕಿಶೋರ್ ಅಂತ, ನನ್ನ ಶೇರ್ ಹೋಲ್ಡರ್ ಕೂಡ, ನನ್ನ ಆತ್ಮೀಯರು ಕೂಡ. ಅವರು ಸಾಕಷ್ಟು ಆಯಾಮಗಳಿದೆ ಕನ್ನಡ ಇದು ಹೋರಾಟದಲ್ಲಿ ಮತ್ತು ಆಯುರ್ವೇದದ ಇದರಲ್ಲಿ. ಡಾಕ್ಟರ್ ಕಿಶೋರ್ ಅವರು ಒಬ್ಬ, ಅವ್ರಿಗೆ ಏನಂದ್ರೆ ನನ್ನ ಸ್ಕ್ರಿಪ್ಟ್ ರೀಡಿಂಗ್ ಅದು ಮಾಡುವಾಗ ಅವ್ರಿಗೆ ಬರ್ತಾರೆ, ನನ್ನ ಅವ್ರಿಗೆ ಪಾಸ್ ಇತ್ತು, ನಾವು ಸ್ಕ್ರಿಪ್ಟ್ ಫೈನಲ್ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ದೆ ಈ ಥರ ಸೀನ್ಗಳಿದ್ದಾರೆ, ನಕ್ಕೂ ನಗರು, ಕಣ್ಣಲ್ಲಿ ನೀರು ಜಿನ್ಗೋದು, ಅವ್ರು ಹೇಳೋ ನನಗೆ ಐ ಡ್ರೈನೆಸ್ ಇತ್ತು, ನಾನು ಆರ್ಟಿಫಿಷಿಯಲ್ ಟಿಯರ್ಸ್ ಹಾಕೋಬೇಕಾಗಿತ್ತು ಎಷ್ಟೋ ಸತಿ, ನನಗೆ ಅನಿಸೋದು ನಾನು ಯಾಕೆ ಹಾಕೋತೀನಿ ಇದನ್ನ ಅಂತ. ನಿಮ್ಮ ಹತ್ರ ಬಂದು 3-4 ಅವರ್ ಕೂತ್ಕೊಂಡ್ರೆ ನಾನು ನ್ಯಾಚುರಲ್ ಆಗಿ ವಾಸಿ ಆಗ್ತಾ ಇದೆ ನನಗೆ ಅಂತ. ಒಂದು ವಂಡರ್ಫುಲ್ ಕಾಂಪ್ಲಿಮೆಂಟ್. 50-60 ಜನ ಇದೆ ಸರ್, 100 ಶೇರ್ಗೂ ಜಾಸ್ತಿ ತೊಗೊಂಡ ರವಿ ದೀಕ್ಷಿತ್ರು ಇದ್ದಾರೆ, ಅದಕ್ಕಿಂತ 100 ಶೇರ್ ಹೋಲ್ಡರ್ಸು ಇದ್ದಾರೆ, 1 ಶೇರ್ ತೊಗೊಂಡವರು ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಬೇಕಾದ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೆ ಸರ್, ಅದನ್ನು ಬಿಟ್ಟೇ ಬಿಡ್ತೀನಿ ಸರ್. ಸಿನಿಮಾ ಹೊರಗಡೆ ಬಂದೇ ಬರುತ್ತೆ, ಜನ ನೋಡೇ ನೋಡ್ತಾರೆ ಸರ್, ಅದನ್ನ ನೋಡ್ಕೊತೀವಿ. ದೇವರು ಧರ್ಮ ಅದೆಲ್ಲ ಒಂದೊಂದು ಆಯಾಮಗಳಷ್ಟೇ, ಒಂದೊಂದು ಪಾಯಿಂಟ್ ಅದ್ರ ಮೇಲೇ ನಡ್ಸ್ಕೊಳ್ಳೋದು. ಮಠ ಹತ್ರ ಪೂರ್ತಿ ಮಠದ ಬಗ್ಗೆ ಆಟ ಆಡ್ಕೊಂಡು ಹೋಗೋದು ಅಲ್ಲ, ಸೋಮಿರ್ತನ ಅಂದ್ರೆ ಸೋಮಿರ್ತನ ಆಯಾಮಗಳು ತೋರಿಸೋದು ಅಲ್ಲ, ಇದು ಬೇರೆ ಆಯಾಮ ಇದೆ ಸರ್. ನಾನು ಅದನ್ನ ಧರ್ಮ ನಾನು ಟಚ್ ಮಾಡೋಕ್ಕೋಲ್ಲ, ಯಾರು ನಂಬಿದ್ದಾರೆ ಅದು ಸಮಾಧಾನ ಕೊಡ್ತೀನಿ, ನೀವು ಮಾಡ್ಕೊಳ್ಳಿ, ನೀವು ನಂಬಿ, ಅದರಲ್ಲಿ ಏನಿದೆ ಸರ್, ವೈ ಶುಡ್ ಐ ಟ್ರಬಲ್ ದಟ್, ಅದು ತಪ್ಪಾಗುತ್ತೆ. ನಾನು ಧರ್ಮವನ್ನೇ ಇಟ್ಕೊಂಡು ಆಟ ಆಡಬೇಕು ಅದನ್ನೋ ಅಂತ ಆ ಥರ ಇಲ್ಲ ಇದನ್ನು. ಬಟ್ ಹಾಸ್ಯ ಮತ್ತು ವಿಚಾರಗಳ ಓಪನ್ನೆಸ್. ನಾನು ಗಾಂಧೀಜಿ ಬಗ್ಗೆ ಮಾತಾಡಿದ್ದೀನಿ, ಗಾಂಧೀಜಿಯವರ ವಾದಗಳ ಬಗ್ಗೆ ಮಾತಾಡಿದ್ದೀನಿ, ನನ್ನ ವಿಚಾರಗಳು, ನನ್ನ ಅಧ್ಯಯನ ಹೇಳ್ತಾ ಅಂದ್ರೆ ಹೇಳಿದ್ದೀನಿ. ಯಾರು ಉತ್ತರ ಒಪ್ಬೋದು ಅಂತ ಹೇಳಿ ಬೈಬೋದು, ನನಗೆ ಏನು ಪ್ರಶ್ನೆ ಇಲ್ಲ. ಮಜಾ ತಗೋತಂತ, ಮಜಾ ತಗೋತಂತ ಅವನು. ಮಂಜುನಾಥ ಏನಾಯ್ತು ಸರ್, ನಾವು ಮಾಡಿದ ಸಿನಿಮಾ ಸೋಮಬೇರಿ ಕತೆ ಯಾರು ನೋಡ್ತಾರೆ ಅಂತ ನೋಡಿದವರೆಲ್ಲ ಹೇಳಿದ್ರು, ಕತೆ ಕೇಳಿದವರೆಲ್ಲ ಹೇಳಿದ್ರು. ನನ್ನ ಪ್ರೊಡ್ಯೂಸರ್ ಜೊತೆ ಸನತ್ತು ಹೋಗ್ಬಿಟ್ರಲ್ಲ ಕುಡಿದು ಕುಡಿದು, ಆತ ನನ್ನ ಸಹಿತ ಇವರು ನಮ್ಮಿಬ್ಬರ ಪರಿಚಯ ಮಾಡಿಸ್ತಾರೆ ಅವರು. ಆತ ಗುರು ಏನೆಲ್ಲ ಹಿಂಗೆ ಹೇಳ್ತೀರಿ ಅಂತ ನನ್ನ ಮೇಲೆ ಹೋಗ್ತಾರೆ, ಅಣ್ಣ ಸುಮ್ಮನೆ ಅಣ್ಣ, ಈ ಪಾಮ್ ನಿಂಗೆ ಗೊತ್ತಿಲ್ಲ, ಈ ವಿಚಾರ ವರ್ಕೌತಾಗುತ್ತೆ, ಬೇರೆಯವ್ರೆಲ್ಲ ವಿಜುವಲ್ ಮಾಡ್ತೀರಿ, ನಾನು ಡೈಲಾಗ್ ಮಾಡ್ತಾ ಇದ್ದೀನಿ, ಸೌಂಡ್ ಮಾಡಿ ದುಡ್ಡು ಇಟ್ಕೊಡ್ತೀನಿ ನಿಮಗೆ ಅಂತ. ಟ್ರೀಟ್ಮೆಂಟ್ ಮಿರಾಕಲ್ಸ್. ಒಂದು ಸಾಯಿ ಪಿರಮಿಡ್, ಪಿರಮಿಡ್ ಸಾಯಿ ಮಿರ ಅಲ್ವಾ, ಪಿರಮಿಡ್ ಸಾಯಿ ಮಿರ ಸಾಯಿ ಮಿರ, ಅದರದ್ದು ಹೆಡ್ ಒಬ್ಬರನ್ನ ಕರ್ಸ್ಕೊಂಡು ಸಿನಿಮಾ ತೋರಿಸ್ಬಿಟ್ರು. ಇನ್ನು ರೀರೆಕಾರ್ಡಿಂಗ್ ಆಗಿಲ್ಲ, ಡೈಲಾಗ್ ಮಾತ್ರ ಆಗಿದೆ, ಡೈಲಾಗ್ ನೋವು ಕೇಳ್ಕೊಳ್ಳಿ ಅಂತ. ಅವ್ರು ಬಂದು ಕಾಲ ಕಾಲ ಕುತ್ಕೊಂಡು ಜಡ್ಜ್ಮೆಂಟ್ ಥರ ನೋಡ್ಬಿಟ್ಟು, ಈ ಸಿನಿಮಾ ಕಮರ್ಷಿಯಲ್ ಇಲ್ಲ, ಇಟ್ ಕೊಂಡು ಗೋ, ಇಟ್ ಕೊಂಡು ರೀಚ್ ಪೀಪಲ್ ಅಂತ ಹೋಗ್ಬಿಟ್ರು. ನಾನು ಈ ಕಂಪ್ನಿ, ನಿಮ್ದು ಯಾವ ಸರ್ ಕಂಪ್ನಿ ಇದೆ, ಸಾಯಿ ಪಿರಮಿಡ್ ಅಂತ, ಇನ್ನು 6 ತಿಂಗಳ ಮೇಲೆ ಇರಲ್ಲ ಸರ್ ಅಂದೆ. ಹಾಂ, ಪಿರಮಿಡ್ ಸಾಯಿ ಮೇರ, ಇನ್ನು 6 ತಿಂಗಳ ಮೇಲೆ ಇರಲ್ಲ ಸರ್ ಅಂತ. ಯಾಕೆ ಸರ್ ಅಂತ, ನಿಮ್ಮ ಜಡ್ಜ್ಮೆಂಟ್ ಗೊತ್ತಾಗುತ್ತೆ, ಹೋಗಿ ಸರ್ ಅಂತ, ಕಂಪ್ನಿ ಮುಳುಗಿಸ್ಬಿಡ್ತೀರಿ ನೀವು ಅಂತ. ಅದೇ ಹೇಗದು ಅಂದ್ರೆ, ಆತ ಜನ ಥಿಯೇಟ್ರಲ್ಲಿ ಸರ್, ನೀವು ನಂಬರ್ ನಿಮ್ಮ ಮಂಜುನಾಥ ಎಂತೆಂತ ಕಾಂಪ್ಲಿಮೆಂಟ್ ಸಿಕ್ಕಿದೆ, ಯು ನೋ ಇಟ್, ಅದು ಅಂಬರ್ ಪ್ರೆಸೆಂಟ್ ಮಾಡ್ಕೋತೀನಿ. ಸ್ಟ್ರಾಟಜಿ ವರ್ಕ್ ಬಿಕಾಸ್ ಆ ಸ್ಕ್ರಿಪ್ಟ್ಗೆ ನಾನು ಹಾಕಿರೋ ಬೆನ್ನೆಲುಬಿನ ಒಂದು ಗ್ರಾಮರ್ ಇದೆ, ಇಟ್ ಶುಡ್ ವರ್ಕ್ ಬಿಕಾಸ್ ಮಲಯಾಳಂ ಚಿಂತಾ ವಿಷಯ ಶ್ಯಾಮಲ ಅಂತ ಒಂದು ಸಿನಿಮಾ ಮಾಡ್ತಾರೆ, ಶ್ರೀನಿವಾಸನ್ ಅಂತ ನನ್ನ ಫೇವ್ರೆಟ್ ಡೈರೆಕ್ಟ್, ಅವ್ರು ಅದ್ಭುತ ಚಿತ್ರಗಳು ಮಾಡ್ತಾರೆ. ಆ ಸೋಂಬೇರಿತನದ ಸಿನಿಮಾನ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಬಿಡಿಸ್ಬಿಟ್ರ ಸಿನಿಮಾ. ನಾನು ಅದನ್ನು ಯಾವಾಗಲೂ ನೋಡಿದ್ದು, ನೋಡಿ ತಲೆ ಕೂತು ಸೋಂಬೇರಿತನ ಅನ್ನೋದಕ್ಕೆ ಇವ್ರು ಹಾಕಿರೋ ಸ್ಕ್ರಿಪ್ಟೇ ತಪ್ಪಿದೆಯಲ್ಲ, ಈ ಗ್ರಾಮರ್ ಹೆಂಗೆ ಅವ್ರ ತಲೆ ಫಿಕ್ಸ್ ಮಾಡ್ಕೊಂಡಿರ್ತಾನೆ ಅಂತ. ಅವ್ರು ಮಾಡಿದ್ರೆ ಒಳ್ಳೆ ಚಿತ್ರ, ಉದಯ ನಾನು ತಾನು ಇರ್ಬೋದು, ಪ್ಲೀಸ್ ವಾಚ್ ಹಿಸ್ ಫಿಲಮ್ ಸರ್ ಪ್ರೊಡಕ್ಷನಲ್ಲಿ ಡೈರೆಕ್ಷನಲ್ಲಿ. ಅದರಲ್ಲಿ ಮುಖ್ಯವಾಗಿ ಬರೋದು ಈ ಕತೆ, ಈ ಸೋಂಬೇರಿತನ ಅರ್ಥ. ಅವರೊಂದೇ ಫಿಲಮ್ ನಿಮ್ಗೆ ಎಕ್ಸಾಂಪಲ್ ಸಿಗೋದು,
ಅದರಲ್ಲೂ ಕೂಡ ಒಂದು ಸಣ್ಣ ಎಲಿಮೆಂಟ್ ಹಿಂಗೆ ತರ್ತಾರೆ, ಅದನ್ನ ಸರಿಯಾಗಿ ಅಟೆಂಡ್ ಮಾಡಿಲ್ಲ. ಅಲ್ಲಿ ಅಲ್ಲಿ ಸ್ವಲ್ಪ ಕಮ್ಯುನಿಸಂ ವಾದಗಳು ಜಾಸ್ತಿ ಇಲ್ಲಿ ಕೇರಳದಲ್ಲಿ, ಅದನ್ನ ಎಳ್ಕೊಂಡು ಹೋಗಿ ಕೆಡಿಸ್ಬಿಡ್ತಾರೆ ಫಿಲಮ್ನ. ನಿಮ್ಗೆ ಏನೋ ಮಾಡಕ್ ಹೋಗಿ ಕೆಡಿಸ್ಬಿಟ್ಟಿದಾರಲ್ಲ ತಾನ, ಸೋಮಿರತನದ ಒಳ್ಳೆ ಎಳೆ ಅದು ಮಾಡಿದ್ರೆ ಅವ್ರ ಮಾಡಬೇಕು ಅಂತ ಫಸ್ಟ್ ಕೂತಿದ್ದಂತಾರೆ. ಆ ಸೋಮಿರತನ ಸ್ಟಡಿ ಮಾಡ್ತಾ ಹೋದೆ. ನೀವು ನಂಬಲ್ಲ ಸರ್, ಸೋಮಿರತನ ಪಾತ್ರಗಳು ಸಿಗೋದು ತುಂಬ ಅಪರೂಪ. ಈ ಮನೇಲಿ ಯಾರು ಅಪ್ಪನ ಕ್ಯಾರೆಕ್ಟ್ರೋ ತಾತನ ಕ್ಯಾರೆಕ್ಟ್ರೋ ಅಥವಾ ವಾಮಯ್ಯನ ಕ್ಯಾರೆಕ್ಟರ್ ಯಾರು ಹೀರೋ ಅಂತ ಹಾಕಿರ್ತಾರೆ, ಹೀರೋ ಕೈಲೇ ಮಾಡಿಸು ತುಂಬ, ಅಂದರೆ ಪ್ರೊಟಗಾನಿಸ್ಟ್ ಕೈಲೇ ಆ ಪಾತ್ರ ನಡೆಸೋದು ತುಂಬ ಕಷ್ಟ. ಅದು ರಿಲ್ಯಾಕ್ಸ್ಡ್ ಆಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಕ್ಯಾಮ್ರಾ ಮೂಮೆಂಟ್ ಕೊಡೋಂಗಿಲ್ಲ, ಅದನ್ನು ಇಟ್ಕೊಂಡು ಜನ ನಗಿಸ್ಬೇಕು, ಜನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಚಾಲೆಂಜಿಂಗ್ ಆಗಿತ್ತು. ಅಣ್ಣ ಇದು ನನ್ನ ಎಲ್ಲ ಲೆಕ್ಕಾಚಾರಗಳು ಸರಿ ಹೋದರೆ ಏಪ್ರಿಲ್ ಮಿಡ್ ಅಷ್ಟೊತ್ತಿಗೆ ಸೆನ್ಸರ್ ಆಗುತ್ತೆ. ಏಪ್ರಿಲ್ ಮಿಡ್ ಅಂತ ಅಂದ್ಕೊಂಡಿದ್ದೀನಿ, ಮಾರ್ಚ್ ಎಂಡು ಏಪ್ರಿಲ್ ಮಿಡ್ಗೆ ಆಗುತ್ತೆ. ಮೇ ಮಿಡ್ ಅಷ್ಟೊತ್ತಿಗೆ ರಂಗನಾಯಕ ರೆಡಿ ಆಗುತ್ತೆ. ಎರಡು ಚಿತ್ರ ಬ್ಯಾಕ್ ಟು ಒಂದು ತಿಂಗಳ ಗ್ಯಾಪಲ್ಲಿ ಎರಡು ಕೂಡ ಸೆನ್ಸರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಏಪ್ರಿಲ್ ಮಿಡ್ ಅಷ್ಟೊತ್ತಿಗೆ ಸೆನ್ಸರ್ ಆಗುತ್ತೆ, ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ವಿತ್ ಪ್ಲಾನೆಟ್ಸ್. ನಾವೇನು ಡಿಲೇ ಮಾಡಲ್ಲ, ಅದು ಸೆನ್ಸರ್ ಆಗ್ತಿದ್ದ ಹಾಗೆ ನಮ್ಮ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರು ಯಾವ ಡೇಟು ಎಷ್ಟು ಪೇಮೆಂಟ್ ಕೊಡ್ತಾರೆ, ಕೊಟ್ಟರೆ ಸೈನ್ ಕೊಟ್ಟು ಈಗಲೇ ಕೊಟ್ಬಿಡ್ತೀವಿ ಫಿಲಮ್. ಅವ್ರು ಹೇಳಿದ್ದು ದಿನ ರಿಲೀಸ್, ನೀವು ಹೇಳಿ ಡೇಟ್ ಹೇಳ್ತೀರಾ? ಮತ್ತೆ ಸರ್